ನಮಸ್ಕಾರ ನಾನು ಡಾಕ್ಟರ್ ಶಿವಾನಂದ್ ಹಿರೇಮಠ ಸೈಕಿಯಾಟ್ರಿಸ್ಟ್ ಹುಬ್ಳಿಲಿ ಪ್ರಾಕ್ಟೀಸ್ ಮಾಡಕತ್ತೀನಿ ಹೆಂಗಿದ್ರೆ ಎಲ್ಲರೂ ಸ್ಯಾಟರ್ಡೆ ವೀಕೆಂಡ್ ಬಂತು ಮಜಾ ಮಾಡೋ ಮೂಡ್ನಾಗಿದ್ದೀರ ಎನಿವೇ ಲಾಕ್ಡೌನ್ ಆಗತ್ತಲ್ಲ ಸೊ ವೆನಸ್ಡೇಯಿಂದ ಪ್ರತಿ ದಿವಸ ಮಜಾ ಆಗೈತೆ ಅಂತ ಅನ್ಕೋತೀನಿ ಮನೆಗಿದ್ದ ಮಜಾ ಮಾಡಿರಿ ಅಂತ ಹೇಳಿನೂ ಸಹ ನಾನು ಭಾವಿಸ್ತೀನಿ ಹೋದ ಸಂಡೆ ಒಂದು ಇನ್ಸ್ಪಿರೇಷನಲ್ ವಿಡಿಯೋ ಮಾಡಿದ್ದೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಈ ಕೊರೋನಾ ಪ್ಯಾಂಡಮಿಕ್ನಾಗ ಹೆಂಗೆ ನಾವು ಆರೋಗ್ಯಕರವಾಗಿ ಮಾನಸಿಕ ಸ್ವಾಸ್ಥ್ಯವನ್ನು ಹೆಂಗೆ ಕಾಯ್ದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಬಹಳಷ್ಟು ಜನ ನೋಡಿದಿರಿ ಅದ್ರ ಬಗ್ಗೆ ಪ್ರಶಂಸೆಯನ್ನು ಕೂಡ ವ್ಯಕ್ತ ಮಾಡಿದ್ದೀರಿ ಹೀಗಾಗಿ ಇವತ್ತು ಇನ್ನೊಂದು ಕೋವಿಡ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ಬಂದೀನಿ ಮೋಸ್ಟ್ಲಿ ದಿಸ್ ಈಸ್ ಗೋಯಿಂಗ್ ಟು ಬಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಲಾಸ್ಟ್ 15 ಡೇಸ್ನಾಗ ಕೇಸಸ್ ಅಂತೂ ವಿಪರೀತ ಆಗತ್ತವ ಕರ್ನಾಟಕದಾಗ ದಿನ ಹೆಚ್ಚು ಕಡಿಮೆ 3,000 3,500 4,000 ಇವನ್ 4,500 ಕೇಸಸ್ಸು ಆಗ್ಯಾವ ಇವತ್ತು ಬಹುಶಃ 3,000 ಚಿಲ್ಲರೆ ಕೇಸಸ್ ಏನೋ ಆದಂಗಿತ್ತು ನಾನು ಇನ್ನೂ ಬುಲೆಟಿನ್ ನೋಡಿಲ್ಲ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಆಮೇಲೆ ದಕ್ಷಿಣ ಕನ್ನಡ ಬಳ್ಳಾರಿ ಮೈಸೂರು ಬೇರೆ ಬೇರೆ ಜಿಲ್ಲೆಗಳಿಗೂ ಸಹ ಕೇಸ್ಗಳು ಭಾಳ ಬರಾಕತ್ತವೆ 100ರ ಮೇಲೆ 200ರ ಮೇಲೆ ಕೇಸ್ ಬರಾಕತ್ತವೆ ಹೀಗಾಗಿ ನಮ್ಮ ಏನು ಹೆಲ್ತ್ ಸಿಸ್ಟಮ್ ಐತಿ ಅದು ಭಾಳ ಓವರ್ವೆಲ್ಮ್ ಆಗ್ಲಿಕ್ಕತ್ತದೆ ಬಹಳಷ್ಟು ಕಡೆ ನೋಡಿರ್ಬೋದು ನ್ಯೂಸ್ನಾಗ ನೋಡಿರ್ಬೋದು ಪೇಪರ್ನಾಗ ಓದಿರ್ಬೋದು ಬೆಡ್ ಸಿಗ್ತಾ ಇಲ್ಲ ಜನಗಳು ಭಾಳ ಪರದಾಡಕತ್ತಾರೆ ಅಂಥೇಳಿ ಆ ವಿಷಯದ ಬಗ್ಗೆ ನಾನು ಹೆಚ್ಚಿಗೆ ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ ಹೆಚ್ಚಿಗೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು ಆದರೆ ನಾನು ಏನು ಚರ್ಚೆ ಮಾಡೋಕ್ಕೆ ಇಲ್ಲಿ ಬಂದಿನಂತಂದ್ರೆ ನಿಮಗೆ ಈ ಕೋವಿಡ್ನ ಸಿಂಪ್ಟಮ್ಸ್ಗಳು ಬಂದು ಅಂತಂದ್ರೆ ಏನು ಮಾಡಬೇಕು ಬಹಳಷ್ಟು ಜನ ಇದನ್ನು ಕೇಳ್ತಾರೆ ಒಂದು ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ಸ್ ಅದಾವೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಓಡ ಹೋಗ್ಬೇಕು ಸ್ವಾಬ್ ಕೊಡಬೇಕೋ ಬೇಡೋ ಆಮೇಲೆ ಒಂದೊಳಗೆ ಪಾಸಿಟಿವ್ ಬಂತಂದ್ರೆ ನಮಗೆ ಜಾಗ ಸಿಗ್ತಿತ್ತು ಇಲ್ಲೋ ಈ ಥರ ಎಲ್ಲ ಕ್ವೆಶನ್ಸ್ಗಳು ಬಂದು ಹೀಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಮ ಡೌಟ್ಸ್ ಏನದಾವೋ ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಈಗೇನು ನಾನು ಡಿಸ್ಕಸ್ ಮಾಡ್ತೀನಿ ಈ ವಿಷಯಗಳು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನು ಪ್ರತಿ ದಿವಸ ಬರ್ತಾ ಇರ್ತಾವೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಆ ಗೈಡ್ಲೈನ್ಸ್ ಮೇಲೆ ಆಧಾರಿತವಾಗಿರುವಂತಹ ಅಂಶಗಳು ನೋಡ್ರಿ ಮಾನ್ಸೂನ್ ಚಾಲು ಆಗೈತಿ ಮಳೆ ಬರ್ಲಿಕ್ಕತ್ತೈತಿ ಈ ಸೀಸನಲ್ ಫ್ಲೂ ಮತ್ತು ಈ ಸೀಸನ್ ರಿಲೇಟೆಡ್ ಬೇರೆ ಬೇರೆ ಕಾಮನ್ ಕೋಲ್ಡ್ ಇರ್ಬೋದು ಬೇರೆ ಬೇರೆ ಡಿಸಾರ್ಡರ್ಸ್ ಆಗ್ತಿರ್ತಾವೆ ಓಕೆ ನಾವು ಎಲ್ಲದಕ್ಕೂ ಕೋವಿಡ್ ಅಂಥೇಳಿ ತಿಳ್ಕೊಂಡು ಹೆದರು ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ನಾವು ಒಂದನೇದಾಗಿ ಕೋವಿಡ್ನ ಸಿಂಪ್ಟಮ್ಸ್ ಏನು ಅನ್ನೋದನ್ನು ತಿಳ್ಕೊಬೇಕು ಓಕೆ ಕೋವಿಡ್ನ ಸಿಂಪ್ಟಮ್ಸ್ಗಳೇನಪ್ಪ ಅಂದರೆ ಅದರಲ್ಲಿ ಎರಡು ಥರ ಒಂದು ಕಾಮನ್ ಸಿಂಪ್ಟಮ್ಸ್ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಯಾವ್ಯಾವು ಕೋಲ್ಡ್ ಫೀವರ್ ಮತ್ತು ಟಯರ್ಡ್ನೆಸ್ ಓಕೆ ಕೋಲ್ಡ್ ಇರಲಿಕ್ಕಿಲ್ಲ ಫೀವರ್ ಡ್ರೈ ಕಾಫ್ ಮತ್ತು ಟಯರ್ಡ್ನೆಸ್ ಜ್ವರ ಬರ್ತೈತಿ ಒಣ ಕೆಮ್ಮು ಇರ್ತೈತಿ ಮತ್ತು ಅಸಾಮಾನ್ಯವಾಗಿ ಸುಸ್ತಾಗೋದು ಸುಸ್ತಾಗ್ತೈತಿ ನಮಗೆ ಜ್ವರ ಗಿರ ಬಂದಾಗ ಬಟ್ ಇದು ವಿಪರೀತ ಸುಸ್ತು ಇರ್ತೈತಿ ಈ ಥರ ನಾವು ಬಹುಶಃ ಮೊದಲು ಎಕ್ಸ್ಪೀರಿಯನ್ಸ್ ಮಾಡಿರೋಂಗಿಲ್ಲ ಇವು ಕಾಮನ್ ಸಿಂಪ್ಟಮ್ಸ್ ಇನ್ನು ಅನ್ಕಾಮನ್ ಸಿಂಪ್ಟಮ್ಸ್ ಅಂತಂದರೆ ಮಸಲ್ ಏಕ್ಸ್ ಆ್ಯಂಡ್ ಪೇನ್ಸ್ ಈ ಮಾಂಸಖಂಡಗಳು ಮೈ ಕೈಯೆಲ್ಲ ನೋವು ಐತ್ರಿ ಅಂತ ಹೇಳ್ತೀವಲ್ಲ ಅದು ಅದಾದಮೇಲೆ ಗಂಟ್ಲು ಕೆರೆತ ಭಾಳ ಇರ್ತೈತಿ ಆಮೇಲೆ ಡೈರಿಯಾ ಬೇದಿ ಆಗ್ಬೋದು ಲೂಸ್ ಟೂಲ್ಸ್ ಬಯಲು ಕಡೆ ಹೋಗೋದು ಭಾಳ ಸಲ ಅದಾಗ್ಬೋದು ಅದಾದಮೇಲೆ ವಾಸನೆ ಬರದೇ ಇರಬಹುದು ಮೊದಲು ನಮ್ಗೆ ವಾಸನೆ ಬರ್ತಿತ್ತು ರೀ ಬಟ್ ಈಗ ವಾಸನೆ ಹೋಗ್ಬಿಟ್ಟೈತಿ ಎದುರದ್ದು ವಾಸನೆ ಬರುವಾಯಿತು ಅದು ಸಹ ಒಂದು ಸಿಂಪ್ಟಮ್ ಆಗ್ಬೋದು ಆಮೇಲೆ ರುಚಿ ಹತ್ತಾಕತ್ತಿಲ್ಲ ರೀ ನಾಲ್ಗೆ ರುಚಿ ಈಗ ಜ್ವರ ಬಂದಾಗ ಕೈ ಆಗೋದು ಬೇರೆ ಬಟ್ ಅಬ್ಸಲ್ಯೂಟ್ಲಿ ಏನ ತಿಂದ್ರೂ ರುಚಿ ಒಟ್ಟ ಗೊತ್ತಾಗಲ್ಲ ಅದು ಹುಳಿ ಇರ್ಬೋದು ಉಪ್ಪು ಖಾರ ಸಿಹಿ ಯಾವುದೇ ಇರ್ಬೋದು ಸೊ ಇವೆಲ್ಲ ಸಿಂಪ್ಟಮ್ಸ್ ಮೋಸ್ಟ್ ಇವು ಲೆಸ್ ಕಾಮನ್ ಸಿಂಪ್ಟಮ್ಸ್ ಮಸಲ್ ಪೇನ್ ಸೋರ್ ಥ್ರೋಟ್ ಆಮೇಲೆ ಲೂಸ್ ಟೂಲ್ಸ್ ಕಂಜಂಕ್ಟಿವೈಟಿಸ್ ತಲೆನೋವು ಲಾಸ್ ಆಫ್ ಟೇಸ್ಟ್ ಆ್ಯಂಡ್ ಸ್ಮೆಲ್ ಕಾಮನ್ ಸಿಂಪ್ಟಮ್ಸ್ ಯಾವುದು ಜ್ವರ ಒಣ ಕೆಮ್ಮು ಮತ್ತು ಸುಸ್ತಾಗೋದು ನೀವು ಕೇಳ್ಬೋದು ಅಲ್ರಿ ಡಾಕ್ಟ್ರೆ ಇವೆಲ್ಲ ಕಾಮನ್ನಾಗೆ ನಾವು ಅನುಭವಿಸ್ತಿರ್ತೀವಿ ಕೋವಿಡ್ ಬರೋಕ್ಕಿಂತ ಮೊದಲೂ ಭಾಳಷ್ಟು ಟೈಮ್ ನಾವು ಏನೋ ಜ್ವರ ಬಂದಾಗ ಹಿಂಗೆಲ್ಲ ಆಗತ್ತಿರ್ತೈತಿ ಹಂಗಿದ್ದಾಗ ನಾವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ನಮಗೆ ಕೋವಿಡ್ ಆಗೈತೋ ಇಲ್ಲೋ ಅಂಥೇಳಿ ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗೋದ ಬೇಡ್ರಿ ಓಕೆ ಯಾವಾಗ ನಿಮ್ಗೆ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾವ ಫಸ್ಟ್ ಥಿಂಗ್ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ಡು ನಾಟ್ ಪ್ಯಾನಿಕ್ ಅದು ಕೋವಿಡ್ ಇರ್ಬೋದು ಇಲ್ಲದೇ ಇರ್ಬೋದು ರಿಲ್ಯಾಕ್ಸ್ ಆಗ್ರಿ ಶುರು ಆಗೈತಾ ಹಾಂ ನಂಗೆ ಆಗಾಕತ್ತಾವೆ ಈ ಸಿಂಪ್ಟಮ್ಸ್ ಬರ್ಲಿಕ್ಕತ್ತಾವೆ ಸೊ ಅವಾಗ ಏನು ಮಾಡ್ಬೇಕು ನೀವು ಪ್ಯಾನಿಕ್ ಆಗ್ಬೇಕ ಇಲ್ಲ ಸೊ ಫಸ್ಟಿಗೆ ಏನು ಮಾಡಿರಿ ಎಲ್ಲರೂ ನಿಮ್ಮ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಎಲ್ಲರಿಗೂ ಇದ್ದೇ ಇರ್ತಾರೆ ಅಥವಾ ಕಾಮನ್ ಆಗಿ ಯಾರಿಗೆ ತೋರಿಸ್ತಿರ್ತೀರಿ ಅವ್ರಿಗೆ ಫೋನ್ ಮಾಡಿರಿ
ಸರ್ ಹಿಂಗೆ ಹಿಂಗೆ ಆಗ್ಲಿಕ್ಕೆ ಹತ್ತದ ನಮಗೆ ಏನು ಮಾಡಬೇಕು ಅಂಥೇಳಿ. ಅವ್ರು ಏನು ಮಾಡ್ತಾರೆ ನಿಮ್ಗೆ ಕೇಳ್ತಾರೆ, ಮತ್ತೆ ಡೀಟೇಲ್ ಕೇಳ್ತಾರೆ ಯಾವಾಗಿಂದ ಐತಿ, ಏನೇನೈತಿ, ಹೆಂಗೈತಿ ಅಂಥೇಳಿ. ಸೊ ಅವರು ಡಿಸೈಡ್ ಮಾಡಿದರು ನಿಮಗೇನೋ ಆಗಿಲ್ಲಪ್ಪ, ಕೋವಿಡ್ ಟೆಸ್ಟ್ ಗಿಸ್ಟ್ ಏನೋ ಬೇಡ ಅಂತಂದ್ರೆ ಒಂದು ಸ್ವಲ್ಪ ಮೆಡಿಸಿನ್ಸೋ ಆ್ಯಂಟಿಬಯೋಟಿಕ್ಸೋ ಅದೇನೋ ಕೊಟ್ಟು ಕಳಿಸ್ತಾರೆ, ಅದ್ರ ಪ್ರಕಾರ ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಇನ್ನು ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ನಿಮ್ಗೆ ಸಿಗ್ಲಿಕ್ಕತ್ತಿಲ್ಲ ಅಥವಾ ನಿಮ್ಗೆ ಫ್ಯಾಮಿಲಿ ಡಾಕ್ಟರ್ ಇಲ್ಲ ಅಂತಂದ್ರೆ, ಈಗ ನಿಯರೆಸ್ಟ್ ಗವರ್ಮೆಂಟ್ ಹಾಸ್ಪಿಟ್ಲೊಳಗೆ ಫೀವರ್ ಕ್ಲಿನಿಕ್ ಅಂಥೇಳಿ ಇರ್ತೈತಿ, ಫೀವರ್ ಕ್ಲಿನಿಕ್. ಅಲ್ಲಿ ಹೋಗಿರಿ, ಅಲ್ಲಿ ಹೋದ್ಮೇಲೆ ಅವರೆಲ್ಲ ನಿಮ್ಮದು ಚೆಕ್ಲಿಸ್ಟ್ ನೋಡಿಕೊಂಡು ಅದೆಲ್ಲ ಡಿಸೈಡ್ ಮಾಡ್ತಾರೆ, ಇವ ವೆದರ್ ನಿಮಗೆ ಕೋವಿಡ್ ಟೆಸ್ಟ್ ಅವಶ್ಯಕತೆ ಐತೇನು ಅಂಥೇಳಿ. ಐತಿ ಅಂತಂದಾಗ ನೀವು ಸ್ವಾಬ್ ಕೊಡಬೇಕು, ಅದು ಆ ಫೀವರ್ ಕ್ಲಿನಿಕ್ ಕಡೆನೇ ಇರ್ಬೋದು ಅಥವಾ ಅವ್ರ ಡೆಸಿಗ್ನೇಟೆಡ್ ಪ್ಲೇಸ್ ಇರ್ತಾವೆ ಅಲ್ಲಿಗೆ ನಿಮಗೆ ಕಳಿಸ್ತಾರೆ ಸ್ವಾಬ್ ಟೆಸ್ಟ್ ಮಾಡೋಕ್ಕೆ. ಸೊ ಸ್ವಾಬ್ ಟೆಸ್ಟ್ ಆಗ್ತೈತಿ, ಅದಾದಮೇಲೆ ನಿಮಗೊಂದು SRF ID ಅಂಥೇಳಿ ಕೊಡ್ತಾರೆ. ಓಕೆ, ಆ ಪೇಪರ್ ಏನು ಓ ಪಿ ಶೀಟ್ ಇರ್ತೈತಿ, ಅದ್ರ ಮೇಲೆ SRF ID ಅಂತ ಕೊಡ್ತಾರೆ. ಬಹುಶಃ ಮೆಸೇಜು ಬರ್ತೈತಿ ನಿಮ್ಮ ಮೊಬೈಲಿಗೆ, ಯಾಕಂದರೆ ನಿಮ್ಮ ಮೊಬೈಲ್ ನಂಬರು ಅವ್ರು ತೊಗೊಂಡಿರ್ತಾರೆ. ಆ ಮೆಸೇಜ್ ಏನಿರ್ತೈತೆ ಅಂತಂದರೆ, ಆನ್ ದಿಸ್ ಡೇ ಆನ್ ದಿಸ್ ಎಟ್ ದಿಸ್ ಟೈಮ್ ಯುವರ್ ಸ್ವಾಬ್ ಹ್ಯಾಸ್ ಬಿನ್ ಟೇಕನ್, ಮತ್ತು ಅದ್ರ ಜೊತೆ ಅದರೊಳಗೆ SRF ID ಬರ್ತೈತಿ. ನೀವೇನು ಮಾಡಬೇಕು, ಆ ಪೇಪರು ಮತ್ತು ಆ ಮೊಬೈಲ್ ಮೆಸೇಜನ್ನು ಬರೀ ಜಾಗ್ರತೆಯಾಗಿ ಇಟ್ಕೋಬೇಕು, ಇಮಿಡಿಯೇಟ್ಲಿ ಮನೆಗೆ ಹೋಗಬೇಕು. ಈಗ ನಾವು ಸ್ವಾಬ್ ಕೊಟ್ಟಿವ್ರಿ ಸರ, ನಾವು ಕೆಲಸಕ್ಕದು ಹೋಗ್ಬೋದಾ, ಹೊರಗೆ ತಿರುಗಾಡ್ಬೋದಾ? ಇಲ್ಲ, ಅಬ್ಸೊಲ್ಯೂಟ್ಲಿ ನೋ, ಹೊರಗಡೆ ತಿರುಗಾಡೋಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ. ಓಕೆ, ಮೊದಲಾದರೂ ಹೇಳ್ತಿದ್ರು, ಬಟ್ ಇತ್ತೀಚೆಗೆ ಒಂದು 2 ದಿವಸದಿಂದ ಕರ್ನಾಟಕ ಸರ್ಕಾರದವರು ಸರ್ಕ್ಯುಲರ್ ಕೊಟ್ಟಾರೆ, ನಿಮ್ಮ ಸ್ವಾಬ್ ಟೆಸ್ಟ್ ಕೊಟ್ಟು ರಿಸಲ್ಟ್ ನೆಗೆಟಿವ್ ಅಂತ ಬರೋ ತನಕ ನೀವು ಹೊರಗೆ ತಿರುಗಾಡೋಂಗಿಲ್ಲ, ಗೊತ್ತಾಯ್ತಾ? ಸೊ ಇದು ಗೌರ್ಮೆಂಟ್ ಸೆಟಪ್. ಓಕೆ, ನೀವು ಸ್ವಾಬ್ ಯಾವಾಗ ಕೊಡ್ತೀರಿ, ಗೌರ್ಮೆಂಟ್ ಸೆಟಪ್ದಾಯಿತು. ಆಮೇಲೆ ಈಗ ಪ್ರೈವೇಟಿಗೆ ಹೋಗಿ ನೀವು ಮಾಡಿಸ್ಬೇಕು ಅಂತಿದ್ರೆ ಅಲ್ಲಿನೂ ಸೇಮ್ ಪ್ರೊಸೀಜರ್ ಆಗ್ತೈತಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಇತ್ತೀಚೆಗೆ ಇನ್ನೊಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು, ಡೈರೆಕ್ಟಾಗಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಪೇಷಂಟ್ಸಿಗೆ, ಅದು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಅಂತಿರ್ತಾರೆ ಅಥವಾ ವಾರ್ಡ್ ಸರ್ವೆಲೆನ್ಸ್ ಆಫೀಸರ್ ಅಂತಿರ್ತಾರೆ, ಅವ್ರಿಗೆ ಹೋಗ್ತಾವೆ ರಿಸಲ್ಟ್ಸ್ ಪಾಸಿಟಿವ್ ನೆಗೆಟಿವ್ ಇದ್ದದ್ದು. ಪಾಸಿಟಿವ್ ಇತ್ತು ಅಂತಂದರೆ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಸರ್ವೆಲೆನ್ಸ್ ಆಫೀಸರ್ಸ್. ಓಕೆ, ಇಲ್ಲ ಅಂತಂದ್ರೆ ಈಗ 2 ದಿವಸ ಆಯ್ತು, 3 ದಿವಸ ಆಯ್ತು, ಇನ್ನೂ ಬರ್ಲಿಕ್ಕೆ ಇಲ್ಲ ರಿಸಲ್ಟ್ ಅಂತಂದ್ರೆ ಆ ಮೆಸೇಜ್ನಾಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದಿರ್ತೈತ್ರಿ, ಅದಕ್ಕೆ ನೀವು ಫೋನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಯಾವ ಸೆಂಟ್ರಲ್ ಒಳಗೆ ಕೊಟ್ಟಿರ್ತಿರಲ್ಲ ಸ್ವಾಬು, ಅಲ್ಲಿಗೆ ಫೋನ್ ಮಾಡಿಕೊಂಡು ನೀವು ಕೇಳ್ಬೋದು, ಅಲ್ಲಿಗೆ ಫಾಲೋ ಮಾಡ್ಬೋದು. ಸೊ ಸ್ವಾಬ್ ಕೊಟ್ಟು ಬಂದು ರಿಸಲ್ಟ್ ಬರೋ ತನಕ ಸ್ಟ್ರಿಕ್ಟ್ಲಿ ಮನೆಯಾಗಿರ್ಬೇಕು. ಅದು ಹೆಂಗಿರಬೇಕು, ಸಪ್ರೇಟಾಗಿ ನಿಮ್ಮ ರೂಮನ್ಯಾಗೆ ಇರಬೇಕು. ನಿಮ್ಮ ಯುಟೆನ್ಸಿಲ್ಸ್ ಪಾತ್ರೆಗಳನ್ನು ಯಾರ ಜೊತೆ ಶೇರ್ ಮಾಡಬಾರ್ದು. ಬಾತ್ರೂಮ್ ಪ್ರಿಫರಬ್ಲಿ ಅಟ್ಯಾಚ್ಡ್ ಇರಬೇಕು. ನಿಮ್ಮ ಬಟ್ಟೆಗಳು, ಟವೆಲ್ಸು, ಸೋಪು, ಆಮೇಲೆ ಟೂತ್ಪೇಸ್ಟ್, ಬ್ರಷ್, ಎನಿಥಿಂಗ್ ಡೈಲಿ ಏನು ಯೂಸ್ ಮಾಡ್ತಿರಲ್ಲ, ದಟ್ ಶುಡ್ ನಾಟ್ ಬಿ ಶೇರ್ಡ್. ಮನೆಯಾಗಿರ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡೇ ಇರ್ರಿ. ನಿಮ್ಮ ಮನೆಯೊಳಗೆ ಯಾರ್ಯಾರು ಇರ್ತಾರಲ್ಲ ಅವ್ರಿಗೂ ಮಾಸ್ಕ್ ಹಾಕ್ಕೊಂಡೇ ಇರ್ಲಿಕ್ಕೆ ಹೇಳ್ರಿ. ಯಾರ ಜೊತೆಯೂ ಸಂಪರ್ಕಕ್ಕೆ ಬರೋಕ್ಕೆ ಹೋಗಬೇಡ್ರಿ. ಊಟನ ನಿಮ್ಮ ರೂಮ್ನಾಗ ಮಾಡಿರಿ. ಅಟ್ಲೀಸ್ಟ್ 6 ಫೀಟ್ ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡಬೇಕು. ಹೊರಗಡೆ ಹೋಗು ಸೀನೇ ಇಲ್ಲ. ಓಕೆ, ಅದ್ರ ಜೊತೆಗೆ ಡಾಕ್ಟರ್ ಜೊತೆ ಕಾಂಟ್ಯಾಕ್ಟ್ನಾಗಿರಿ. ನೀವು ಯಾರು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರೋ ಅಥವಾ ಈ 104 ಐತೋ ಇಲ್ಲ 1-4-10 ನಂಬರ್ ಏನೈತಲ್ಲ, ನಿಮ್ಮ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ನೀವು ಅವ್ರಿಗೆ ಫೋನ್ ಮಾಡಿ, ನಿಮ್ಗೆ ಏನಾರ ಆತಂಕ ಇತ್ತು ಅಂತಂದರೆ ಅವ್ರಿಗೆ ಫೋನ್ ಮಾಡಿ ನೀವು ಕೇಳ್ಬೋದು. ಓಕೆ, ಇಷ್ಟಾಯ್ತಾ? ಹೋಮ್ ಐಸೋಲೇಷನ್ ಇದು ಯಾವಾಗಿದು, ಟೆಸ್ಟ್ ಕೊಟ್ಟು ನಿಮ್ಮ ರಿಸಲ್ಟ್ ಬರೋ ತನಕ. ಈಗ ರಿಸಲ್ಟ್ ಬಂತಪ್ಪ, ನಿಮ್ದು ಪಾಸಿಟಿವ್ ಅಂತ ಬಂತು, ನಿಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಫೋನ್ ಮಾಡ್ತಾರೆ ನಿಮ್ಗೆ ಪಾಸಿಟಿವ್ ಅಂತ ಬಂದೈತ್ರಿ, ಮನೆಯಾಗಿರೋ ಅಂತ ಹೇಳ್ತಾರೆ. ಓಕೆ, ಅವಾಗ ನೀವು ಮನೆಯಾಗೇ ಇರಬೇಕು. ಈಗ ಆಲ್ರೆಡಿ ಸ್ವಾಬ್ ಕೊಟ್ಟ ಮೇಲೆ ಹೆಂಗೆ ಮನೆಯಾಗಿರ್ತಿರೋ ಅದ್ರ ಥರನೇ ಇರ್ರಿ, ಪ್ಯಾನಿಕ್ ಹಾಕಿ ಹೋಗ್ಬೇಡ್ರಿ. ಓಕೆ, ಬಹಳಷ್ಟು ಕೇಸಸ್ಗಳಲ್ಲಿ ಸಿಂಪ್ಟಮ್ಸ್ ಇರುವುದಿಲ್ಲ, ಒಂದೊಳಗೆ ಇದ್ರೂ ಭಾರಿ ಮೈಲ್ಡ್ ಸಿಂಪ್ಟಮ್ಸ್ ಇರ್ತಾವೆ. ನೆಗಡಿ ಬರ್ಬೋದು, ಸೋರ್ ಥ್ರೋಟ್ ಇರ್ಬೋದು, ಕೆಮ್ಮು ಇರ್ಬೋದು, ಆ ಥರ ಇರ್ತಾವೆ. ಗಾಬರಿ ಆಗಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ನಿಮ್ಮ ರಿಸಲ್ಟ್ ಬಂದ ಮೇಲೆ ಅವ್ರು ಅಫಿಷಿಯಲ್ಸ ಬರ್ತಾರೆ ನಿಮಗೆ ಭೇಟಿ ಆಗಕ್ಕೆ. ಇಲ್ಲ ನಿಮ್ಗೆ ಇನ್ನೂ ಹಂಗೆ ಗಾಬರಿ ಐತೆ ಅಂತಂದ್ರೆ, ಈಗ ನಮ್ಮ ನಂಬರ್ಸ್ ಹೇಳಿದ್ದಲ್ಲ 104-1-4-4-10 ಆಪ್ತಮಿತ್ರ ಸಹಾಯವಾಣಿ, ಅವ್ರಿಗೆ ಫೋನ್ ಮಾಡ್ಬೇಕು. ನೀವು ಫೋನ್ ಮಾಡಿ ಹಿಂಗೆ ಹಿಂಗೈತೆ ಅಂತ ಹೇಳಬೇಕು. ಸೊ ನೆಕ್ಸ್ಟ್ ಬಂದೇ ಬರ್ತಾರೆ ಅವರು, ಅವರು ಏನು ಲೋಕಲ್ ಹೆಲ್ತ್ ಆಫೀಷಿಯಲ್ಸ್ ಇರ್ತಾರೆ, ಅವ್ರು ಬರ್ತಾರೆ. ಅವ್ರು ನಿಮಗೆಲ್ಲ ಚೆಕ್ ಮಾಡಿ ನಿಮ್ಮ ಮನೆಯೆಲ್ಲ ನೋಡ್ತಾರೆ. ನಿಮಗೆ ಸಿಂಪ್ಟಮ್ಸ್ ಮೈಲ್ಡ್ ಇತ್ತು ಅಥವಾ ಸಿಂಪ್ಟಮ್ಸ್ ಇರಲೇ ಇಲ್ಲ ಅಂತಂದ್ರೆ, ನಿಮ್ಮ ಮನೆಯಾಗ ಸಪ್ರೇಟ್ ರೂಮು, ಅಟ್ಯಾಚ್ಡ್ ಬಾತ್ರೂಮು ಎಲ್ಲ ಇತ್ತು, ಅವ್ರ ಕ್ರೈಟೀರಿಯಾ ಏನೇನು ಫಿಲ್ ಆಗೋಂಗಿತ್ತು ಅಂತಂದ್ರೆ, ಅವರು ನಿಮಗೆ ಹೋಮ್ ಐಸೋಲೇಷನ್ ಆಪ್ಷನ್ ಕೊಡ್ತಾರೆ. ಮನೆಯಾಗ ನೀವು ಇರಬಹುದು, ದಟ್ ವಿಲ್ ಬಿ ಅಂಡರ್ ಸ್ಟ್ರಿಕ್ಟ್ ವಿಜಿಲ್. ಓಕೆ,
ಅದೊಂದು ಆಪ್ಷನ್ ಕೊಡ್ಬೋದು. ಇಲ್ಲ ಆ ಥರ ಏನೂ ಇಲ್ಲಪ್ಪ ಅಂತಂದರೆ ನಿಮಗೆ ಬೇರೆ ಕಡೆ ಕೋವಿಡ್ ಕೇರ್ ಸೆಂಟರ್ನಾಗೋ ಅಥವಾ ಹೋಟೆಲ್ನಾಗೋ ಇಡೋ ವ್ಯವಸ್ಥೆ ಮಾಡ್ಬೋದು. ಇಲ್ಲಪ್ಪ ನಿಮ್ಮ ಸ್ಯಾಚುರೇಷನ್ ಭಾಳ ಕಡಿಮೆ ಆಗ್ಲಿಕ್ಕತ್ತೈತಿ, ಬ್ರೆತ್ಲೆಸ್ನೆಸ್ ಐತಿ, ಆ ಥರ ಎಲ್ಲ ಇದ್ದರೆ ಇಮಿಡಿಯೇಟ್ಲಿ ಅವ್ರು ನಿಮಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಅದಕ್ಕೆ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡ್ರಿ. ಗೌರ್ಮೆಂಟ್ ಇಸ್ ಟ್ರೈಯಿಂಗ್ ಇಟ್ಸ್ ಬೆಸ್ಟ್, ಆಲ್ ಅಫಿಷಿಯಲ್ಸ್ ಆರ್ ವರ್ಕಿಂಗ್ ಓವರ್ ಟೈಮ್. ಈ ಥರ ಕೇಸಸ್ ಬಂದಾಗ ಎಂತಹ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಎಂತಹ ಹ್ಯೂಮನ್ ರಿಸೋರ್ಸಸ್ ಇದ್ದರೂ ಸಹಿತ ಕಷ್ಟ ಆಗೋದು, ಡಿಲೇ ಆಗೋದು ಸಹಜ ಐತಿ. ಅದ್ರ ಸಲುವಾಗಿ ಪ್ಯಾನಿಕ್ ಆಗಬೇಡ್ರಿ. ಈ ಥರ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗಂತೂ ಡೆಫಿನೆಟ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಒಂದು ವೇಳೆ ಟೆಸ್ಟ್ ಆಗಿ ರಿಸಲ್ಟ್ ಬರೋದ್ರ ಒಳಗೆ ನಿಮಗೆ ಭಾಳ ಪ್ರಾಬ್ಲಮ್ ಆಗತ್ತು. ಪ್ರಾಬ್ಲಮ್ ಅಂತಂದ್ರೆ ಬ್ರೆತ್ಲೆಸ್ನೆಸ್ ಇರಬಹುದು, ಆಲ್ಟರ್ಡ್ ಸೆನ್ಸೋರಿಯನ್, ಏನೋ ಅರಳು ಮರಳಾದಂಗೆ ಆಗೋದು, ಕನ್ಫ್ಯೂಷನ್ ಆದಂಗೆ ಆಗೋದು, ಅಥವಾ ಬಹಳ ಲೂಸ್ ಟೂಲ್ಸ್ ಆಗೋದು, ಬಹಳ ಡೈರಿಯಾ ಆಗೋದು, ಸೀಜರ್ಸ್ ಆಗೋದು, ಹಾಗೆಲ್ಲ ಏನಾರ ಆಗಲಿ, ಅಥವಾ ಬಹಳ ವಿಪರೀತ ಫೀವರ್ ಇರೋದು ಹಾಗೆಲ್ಲ ಆಗ್ಲಿಕ್ಕೆ ಇಮ್ಮಿಡಿಯೇಟ್ಲಿ 108 ಫೋನ್ ಮಾಡಿರಿ ಆ್ಯಂಬುಲೆನ್ಸ್. ಅವ್ರು ಬಂದು ಕರ್ಕೊಂಡು ನಿಯರೆಸ್ಟ್ ಹಾಸ್ಪಿಟಲ್ಸ್ಗೆ ನಿಮಗೆ ಹಾಸ್ಪಿಟ್ಲಿಗೆ ನಿಮಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ. ಓಕೆ, ಇದು ಪಾಸಿಟಿವ್ ಬಂತು ಅಂತಂದ್ರೆ. ಇನ್ನು ನೆಕ್ಸ್ಟ್ ಇರೋದು ನೆಗೆಟಿವ್ ಬಂದರೆ, ನೆಗೆಟಿವ್ ಅಂತಂದರೂ ಏನು ಟೆನ್ಷನ್ ಇಲ್ಲ, ನಿಮ್ಮ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಆ್ಯಂಟಿಬಯೋಟಿಕ್ ತೊಗೋಬೇಕು, ಮತ್ತೊಂದು ಸ್ವಲ್ಪ ದಿವಸ ನೀವು ಮನೆಯಾಗಿರ್ಬೇಕು ಏನು ಅಂಥೇಳಿ. ಸೊ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಬೇಕು. ಈಗ ನೆಕ್ಸ್ಟ್ ಕ್ವಶನ್ ಬರೋದು, ಈಗ ಒಂದು ವೇಳೆ ಪಾಸಿಟಿವ್ ಬಂದರೆ ಮನೆಯಾಗಿದ್ದವ್ರದ್ದು ಏನು ಪರಿಸ್ಥಿತಿ ಅಂಥೇಳಿ. ಓಕೆ, ಸೊ ಕಾಂಟ್ಯಾಕ್ಟ್ಸ್ ಒಳಗೆ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ. ಪ್ರೈಮರಿ ಕಾಂಟ್ಯಾಕ್ಟ್ ಅಂದರೆ ಇಮ್ಮಿಡಿಯೇಟ್ ಕಾಂಟ್ಯಾಕ್ಟ್, ಬಹಳ ಬಹಳ ಅಂದರೆ ಜೊತೆಗೆ ಇರೋರೇ ಇರ್ತಾರೆ, ಕೆಲಸ ಮಾಡೋರು ಇರ್ಬೋದು, ಮನೆಗಿರೋರ್ಬೋದು, ಅವರೇನು ಮಾಡಬೇಕಪ್ಪ ಅಂತಂದ್ರೆ ಅವರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅವ್ರು ಸ್ವಾಬ್ ತೊಗೊಳೋದ್ರ ಬಗ್ಗೆ ನಿಮ್ಮ ಮನೆಗೆ ಏನು ಅವ್ರು ಹೆಲ್ತ್ ಅಫಿಷಿಯಲ್ಸ್ ಬಂದಿರ್ತಾರೆ, ಅವರು ಡಿಸೈಡ್ ಮಾಡ್ತಾರೆ ಸ್ವಾಬ್ ಯಾವತ್ತು ತೊಗೋಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಹೇಳ್ತಾರೆ. ಈವನ್ ಪ್ರೈಮರಿ ಕಾಂಟ್ಯಾಕ್ಟ್ ಸಹಿತ ಮನೆಯಾಗ ಇರಬೇಕು. ದೇ ಶುಡ್ ಆಲ್ಸೋ ಫಾಲೋ ದಿ ಸೇಮ್ ರೂಲ್ಸ್ ಆ್ಯಸ್ ಐ ಟೋಲ್ಡ್ ಫಾರ್ ದಿ ಪೇಷಂಟ್ ಹೂ ಹ್ಯಾಸ್ ಟೆಸ್ಟೆಡ್ ಪಾಸಿಟಿವ್. ಓಕೆ, ಅಬ್ಸಲ್ಯೂಟ್ಲಿ ಹೊರಗೆ ಹೋಗಂಗಿಲ್ಲ. ಫೈನ್. ಸೊ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸು, ಈಗ ನಿಮ್ಗೆ ಯಾವಾಗ ಗೊತ್ತಾಗ್ತೈತಿ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ನಾಗ ಇದ್ರಿ, ಆ ಪರ್ಸನ್ ಪಾಸಿಟಿವ್ ಬಂದಾರ ಅಂತಂದ್ರೆ ಇಮಿಡಿಯೇಟ್ಲಿ ಈ ಆಪ್ತ ಮಿತ್ರ ಅಥವಾ ನಿಮ್ಮ ಜಿಲ್ಲಾ ಆರೋಗ್ಯ ಸಹಾಯವಾಣಿಗೆ ಫೋನ್ ಮಾಡಬೇಕು. ಫೋನ್ ಮಾಡಿ ಹಿಂಗೆ ಇನ್ಫಾರ್ಮ್ ಮಾಡಬೇಕು, ಅವ್ರದ್ದು ಪಾಸಿಟಿವ್ ಬಂದೈತಿ, ನಾನು ಹಿಂಗೆ ಹಿಂಗೆ ಕಾಂಟ್ಯಾಕ್ಟ್ನಾಗಿದ್ದೆ ಅಂಥೇಳಿ ಅವ್ರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ನೀವು ಸಹಿತ ಹೋಮ್ ಕ್ವಾರಂಟೈನ್ ಆಗಬೇಕಾಗ್ತೈತಿ. ಓಕೆ, ಸ್ವಾಬ್ ತೊಗೋಬೇಕೋ ಬೇಡೋ, ಸಿಮ್ಟೊಮೆಟಿಕ್ ಇದ್ದರೆ ಯೂಶಲಿ ತೊಗೋತಾರೆ, ಅದನ್ನು ಸಹಿತ ಅವರೇ ಡಿಸೈಡ್ ಮಾಡ್ತಾರೆ ಹೆಲ್ತ್ ಅಫಿಷಿಯಲ್ಸ್. ನಿಮ್ಮ ಕೆಲಸ ಏನು, ಮನೆಯೊಳಗಿರೋದು, ಆರೋಗ್ಯ ಸಹಾಯವಾಣಿಗೆ ಇನ್ಫಾರ್ಮ್ ಮಾಡೋದು. ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಬರೋದು, ಇವೆಲ್ಲ ಆಗ್ತಿರ್ಬೇಕಾದ್ರೆ ಪ್ಯಾನಿಕ್ ಆಗಬೇಡ್ರಿ, ನ್ಯೂಸ್ ಚಾನೆಲ್ಸ್ ನೋಡಕ್ಕೆ ಹೋಗ್ಬೇಡ್ರಿ, ಎಸ್ಪೆಷಲಿ ಕನ್ನಡ ನ್ಯೂಸ್ ಚಾನೆಲ್ಸ್. ಕರೋನಾದ ಕರಾಳ ಮುಖ, ಜಂಗಾವಲ ಉಡುಗಿಸಿದ ಕರೋನಾ, ಕರೋನಾದ ರಣಕೇಕೆ, ಏನೇನೋ ಎಕ್ಸ್ಪ್ಲೇಟಿವ್ಸ್ ಯೂಸ್ ಮಾಡ್ತಾರೆ, ಏನೇನೋ ಕ್ರಿಯಾ ವಿಶೇಷಣಗಳನ್ನು ಯೂಸ್ ಮಾಡ್ತಾರೆ, ಒಂಥರ ಗಾಬರಿ ಹುಟ್ಟಿಸ್ತೈತಿ, ಯಾರಿಗಾದ್ರೂ ಗಾಬರಿ ಹುಟ್ಟಿಸ್ತೈತಿ. ಅದಕ್ಕೆ ಏನು ಮಾಡಿರಿ, ನ್ಯೂಸ್ ಪೇಪರ್ ಓದ್ರಿ, ದೂರದರ್ಶನ ಓದ್ರಿ, ದೂರದರ್ಶನ ನ್ಯೂಸ್ ಚಾನಲ್ DD ನ್ಯೂಸ್ ನೋಡ್ರಿ, ಆಕಾಶವಾಣಿ ಕೇಳಿರಿ. ಬೇಸಿಕಲಿ ನಿಮ್ಗೇನು ಬೇಕು, ಎಷ್ಟು ಕೇಸ್ ಆಗ್ಯಾವ, ಏನಾಗ್ಯಾವ, ಅಥವಾ ಹೊಸದು ಏನರ ಸರ್ಕ್ಯುಲರ್ ಬಂದಿರ್ತೇನೆ ಅಂಥೇಳಿ ಅಷ್ಟು ನೋಡಿದ್ರೆ ಸಾಕು. ಯಾರು ಎಲ್ಲಿ ಬಿದ್ದರು, ಯಾರಿಗೆ ಬೆಡ್ ಸಿಕ್ತು ಇಲ್ಲ, ಅದನ್ನು ಗ್ಲಾಮರ್ ಒಂಥರ ಗ್ಲೋರಿಫೈ ಮಾಡಿ ಹೇಳೋದು ಅಂಥದ್ದೆಲ್ಲ ನೋಡೋ ಅವಶ್ಯಕತೆ ಇಲ್ಲ, ಒಂಥರ ಭಯ ಹುಟ್ಟಿಸ್ತು. ಅದಕ್ಕೆ ಅವು ಆ ಚಾನೆಲ್ಗಳನ್ನ ಬಂದ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ನೀವು ಯು ಶುಡ್ ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್. ಈಗ ಹೊಸ ಗೈಡ್ಲೈನ್ಸ್ ಇರ್ತಾವೆ, ಅವೆಲ್ಲ ಬರ್ತಿರ್ತಾವೆ, ಎಲ್ಲಿ ಸಿಗ್ತಾವೆ ಅಂತ ಕೇಳ್ಬೋದು. ಪ್ರತಿಯೊಬ್ಬರಿಗೂ ವೆಬ್ಸೈಟ್, ಕರ್ನಾಟಕ ಆರೋಗ್ಯ ಇಲಾಖೆ ವೆಬ್ಸೈಟೋ ಅಥವಾ ಕೋವಿಡ್ ವೆಬ್ಸೈಟ್ ನ್ಯೂಸ್ ಪೋರ್ಟಲ್ಗೆ ಹೋಗಿ ನೋಡೋದು ಸಾಧ್ಯ ಆಗದೇ ಇರ್ಬೋದು. ಅದಕ್ಕೆ ನೀವು ಏನು ಮಾಡ್ಬೇಕಂತಂದ್ರೆ ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಕೋಬೇಕು. ಟೆಲಿಗ್ರಾಮ್ ಒಳಗೆ ಕರ್ನಾಟಕ ಕೋವಿಡ್ ಅಪ್ಡೇಟ್ಸ್ ಅಂಥೇಳಿ ಒಂದು ಚಾನೆಲ್ ಐತಿ, ನೀವು ಅದನ್ನು ಸರ್ಚ್ ಮಾಡಿದ್ರೆ ಸಿಗ್ತೈತಿ, ಅದನ್ನು ನೀವು ಜಾಯ್ನ್ ಆಗ್ಬೋದು. ಅದರೊಳಗೆ ನಿಮಗೆ ಅಪ್ ಟು ಡೇಟ್ ಎವ್ರಿ ಡೇ ಆ್ಯಸ್ ಆ್ಯಂಡ್ ವೆನ್ ಗೌರ್ಮೆಂಟ್ ಅವ್ರು ಏನು ಗೈಡ್ಲೈನ್ಸ್ ರಿಲೀಸ್ ಮಾಡ್ತಾರೆ ಅದು ಅದರೊಳಗೆ ಬರ್ತಿರ್ತೈತಿ. ಸೊ ಅದನ್ನು ಓದ್ಕೊಂಡು ನೀವು ಆ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು. ಓಕೆ, ಸೊ ಐ ಥಿಂಕ್ ಆದಷ್ಟು ಥಿಂಗ್ಸ್ ನಿಮ್ಗೆ ಕ್ಲಿಯರ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಇಮ್ಯೂನ್ ಬೂಸ್ಟರ್ಸ್ ಬಗ್ಗೆ ಹೇಳ್ತಾರೆ. ಇಮ್ಯೂನ್ ಬೂಸ್ಟರ್ಸ್ ವೈಟಮಿನ್ ಸಿ, ವೈಟಮಿನ್ ಡಿ, ವೈಟಮಿನ್ ಎ, ಜಿಂಕ್, ಮೆಗ್ನೀಷಿಯಂ, ಆಮೇಲೆ ಮತ್ತೇನೋ ಆಯುರ್ವೇದಿಕ್ ಪ್ರಿಪರೇಷನ್ಸ್ ಹೇಳ್ತಾರೆ, ಅವೆಲ್ಲ ಫೈನ್, ಐ ಮೀನ್ ತೊಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನ್ಯಾಚುರಲ್ ಫ್ರೂಟ್ಸ್, ವೆಜಿಟೇಬಲ್ಸ್ನಾಗ ಏನು ನಿಮಗೆ ವೈಟಮಿನ್ಸ್ ಅವೆಲ್ಲ ಸಿಗ್ತಾವೋ, ದೇ ಆರ್ ಸುಪೀರಿಯರ್ ಇನ್ ಕ್ವಾಲಿಟಿ. ಅದಾದಮೇಲೆ ಇಮ್ಯೂನ್ ಬೂಸ್ಟರ್ಸ್ ತೊಗೊಂಡ್ರೆ ನಮಗೆ ಬರಂಗಿಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು, ಇಮ್ಯೂನಿಟಿ ಕೆನಾಟ್ ಬಿ ಬಿಲ್ಟ್ ಓವರ್ ನೈಟ್. ಅದು ನ್ಯಾಚುರಲಿ ಇನ್ನೇಟ್ ಆಗಿ ಅದು ಬಂದಿರ್ತೈತಿ, ನೀವು ಒಂದು ಸ್ವಲ್ಪ ಬೂಸ್ಟ್ ಮಾಡ್ಕೋಬಹುದು.
ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಲೈಫ್ ಸ್ಟೈಲನ್ನ ಹೆಲ್ದಿ ಮಾಡ್ಕೋಬೇಕು. ಜೀವನ ಶೈಲಿ ಚಲೋ, ತಂಗ ನಿದ್ದೆ, ಪಾಸಿಟಿವಿಟಿ, ಕರೆಕ್ಟ್ ಟೈಮಿಗೆ ಊಟ, ಹೆಲ್ದಿ ಊಟ, ಅದನ್ನೆಲ್ಲ ನೀವು ಮಾಡ್ಕೊತಿದ್ರೆ ಈ ಇಮ್ಯೂನ್ ಬೂಸ್ಟರ್ಸ್ ತೊಗೊಂಡ್ರು ಓಕೆ, ತೊಗೊಳೋದಿದ್ರು ಓಕೆ. ಓಕೆ, ಕರೆಕ್ಟ್. ಬಿಸಿನೀರು ಕುಡಿಬೇಕು, ವಾಕಿಂಗ್ ಮಾಡಬೇಕು, ಅದೆಲ್ಲ ನೀವು ಮಾಡಬೇಕು. ಪ್ರೊಬೆಬ್ಲಿ ಏನೇನು ಕವರ್ ಮಾಡಬಹುದೋ ಅದನ್ನೆಲ್ಲ ನಾನು ಮಾಡಿದ್ದೀನಿ. ಮತ್ತೇನಾರ ನಿಮಗೆ ಡೌಟ್ಸ್ ಇತ್ತು, ಎಸ್ಪೆಷಲಿ ಪಾಸಿಟಿವ್ ಆದಾಗ ಏನು ಮಾಡಬೇಕು, ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದಾದಮೇಲೆ ಎಲ್ಲರೂ ಆರಾಮಾಗಿರ್ರಿ, ಮನೆಯಾಗಿರ್ರಿ, ಮಾಸ್ಕ್ ಹಾಕೋರಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಮರೆತೆ, ಈ ವ್ಯಾಲ್ವ್ ಇರೋ ಮಾಸ್ಕ್ ಬರ್ತಾವಲ್ಲ, ವ್ಯಾಲ್ವ್ ಇರೋದು, ಅದನ್ನು ದಯವಿಟ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ. ಈ ಮಾಸ್ಕ್ ಕೆಲಸ ಏನು, ನಾನು ನಿಮ್ಮನ್ನು ರಕ್ಷಿಸ್ತೇನೆ, ನೀನು ನಮ್ಮನ್ನು ರಕ್ಷಿಸ್ರಿ ಅಂತ ಹೇಳಿ. ಈಗ ವ್ಯಾಲ್ವ್ ಇರೋದಂಥದ್ದು ಬೇಸಿಕಲಿ ಮಾಸ್ಕ್ ಎದಕ್ಕೆ ಮಾಡಿದ್ರು ಅಂತಂದ್ರೆ, ಇಂಡಸ್ಟ್ರಿಯಲ್ ಹಜಾರ್ಡ್ಸ್ ಏನಿರ್ತಾವ ಅವು ಫಿಲ್ಟರ್ ಆಗಿ ಬರ್ತಾವ, ನಮ್ಮ ಗಾಳಿ ಹೊರಗೆ ಹೋಗಬಹುದು. ಇಂಡಸ್ಟ್ರಿಯಲ್ ಹಜಾರ್ಡ್ಸ್ ಐ ಮೀನ್ ಬಯೋ ಹಜಾರ್ಡ್ಸ್ ಅಲ್ಲ. ಬಟ್ ಈ ಕೋವಿಡ್ನಾಗ ಏನಾಗ್ತೈತಿ, ಒಂದು ವೇಳೆ ನನಗಿತ್ತು, ನಾ ಏ ಸಿಂಪ್ಟಮ್ಯಾಟಿಕ್ ಇದ್ದೆ ಅಂತಂದ್ರೆ ನನ್ನ ಉಸಿರು ಹೊರಗೆ ಹೋಗ್ತಾನೆ ಇರ್ತೈತಿ. ಬೇರೆಯವರಿಂದ ನನಗೆ ಪ್ರೊಟೆಕ್ಷನ್ ಸಿಗ್ಬೋದು, ಬಟ್ ನನ್ನಿಂದ ಬೇರೆಯವ್ರಿಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ನೀವು ಬೇಕಾದ್ರೆ ನಾರ್ಮಲ್ ಕಾಟನ್ ಮಾಸ್ಕ್, ಕ್ಲಾತ್ ಮಾಸ್ಕ್ ಹಾಕೋರಿ, ನೋ ಪ್ರಾಬ್ಲಮ್. ಬಟ್ ವ್ಯಾಲ್ವ್ ಇರೋದು ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ, ವೆರಿ ಇಂಪಾರ್ಟೆಂಟ್. ಭಾಳಷ್ಟು ಹಾಸ್ಪಿಟಲ್ಸಿಗೆ ವ್ಯಾಲ್ವ್ ಇರುವಂತಹ ಮಾಸ್ಕನ್ನು ಬ್ಯಾನ್ ಮಾಡವ, ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಚಲೋ. ಓಕೆ, ಸೊ ಇಲ್ಲಿ ತನಕ ಭಾಳ ದೊಡ್ಡದಾಯ್ತು ವೀಡಿಯೋ ಒಂದು ಸ್ವಲ್ಪ, ಬಟ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕೇಳ್ರಿ, ಮತ್ತೇನಾರ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಮಾಡ್ತೀನಿ. ಸ್ಟೇ ಸೇಫ್, ಸ್ಟೇ ಹೋಮ್, ಹ್ಯಾಪಿ ವೀಕೆಂಡ್, ಗುಡ್ ನೈಟ್.